ಅತಿ ತಗೊಂಡವ್ರೆ. ಜಾತಿ ತಗೊಂಡಿದ್ದಾರೆ, ಜಾತಿಗೂ ಭ್ರಷ್ಟಾಚಾರಕ್ಕೂ ಸಂಬಂಧ ಏನು? ಬಸವರಾಜ ಬೊಮ್ಮಾಯಿ ಇಸ್ ದಿ ಹೆಡ್ ಆಫ್ ದಿ ಗವರ್ಮೆಂಟ್, ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ. ಜಾತಿ ಮೇಲೆಲ್ಲ ಮಾಡ್ತಾ ಇರೋದು, ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಈ ರೀತಿಯಾಗಿ ಕ್ಷುಲ್ಲಕ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಜನ ಬುದ್ಧಿವಂತರಿದ್ದಾರೆ, ಅರ್ಥ ಮಾಡ್ಕೋತಾರೆ. ಯಾಕಂದ್ರೆ ಇವರಿಗೆ ಭಯ ಹತ್ಕೊಂಡ್ಬಿಡದೆ, ನಾನು ಅದಕ್ಕೆ ಅಸೆಂಬ್ಲಿ ನಾನು ಹೇಳಿದೆ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್. ಏ ತಾಳಯ್ಯ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಅದಕ್ಕೆ ನನ್ನ ಮೇಲೆ ಟಾರ್ಗೆಟ್ ಮಾಡೋದು, ನಿಮ್ಮೊಬ್ಬರ ಮೇಲೆ ಅದು ನನ್ನ ಮೇಲೆ. ಈಗ ನೀವು ದೊಡ್ಡಬಳ್ಳಾಪುರದ ಅವ್ರ ಸಮಾವೇಶದಲ್ಲಿ ನೋಡಿದ್ರಲ್ಲ ಯಾರ ಮೇಲೆ ಮಾತಾಡಿದ್ರು? ಬಿಕಾಸ್ ನನ್ ಕಂಡ್ರು ಭಯ ಅವರಿಗೆ, ಆ ಭಯದಿಂದ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ. ಲೋಕಾಯುಕ್ತ ನಾನ್ ಮಾಡಿದ್ದಲ್ಲಪ್ಪ ಆಯ್ತು, ಇವ್ರು ಬಂದ್ರಲ್ಲ ಎಸಿಬಿ ರದ್ದು ಮಾಡಿದ್ರ, ಇವರು ಬಂದು 24 ಗಂಟೆನಲ್ಲಿ ಎಸಿಬಿ ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿದ್ರ ಕೋರ್ಟ್ನವ್ರು ಮಾಡಿದ್ದು, ಇವ್ರು ಮಾಡ್ಲಿಲ್ಲ. ಮತ್ ಲೋಕಾಯುಕ್ತದ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ? ನಾನು ಯಾಕಂತಂದ್ರೆ ಒಬ್ಬ ಹಿಂದೆ ಇದ್ದಂತ ಲೋಕಾಯುಕ್ತ ಅವ್ರ ಮಗ ಲೋಕಾಯುಕ್ತರ ಮನೆಯಲ್ಲೇ ಲಂಚ ತಗೊಳಕ್ ಶುರು ಮಾಡ್ಬಿಟ್ಟಿದ್ದ, ಗೊತ್ತಾಯ್ತಾ? ಅದಕ್ಕೆ ನಾನು ಎಸಿಬಿಗೆ ಹೆಚ್ಚು ಪವರ್ಸ್ ಕೊಟ್ಟಿದ್ದ ನಿಜ. ಆಯ್ತಪ್ಪ, ನೀವು ನಾವು ಅಧಿಕಾರಕ್ಕೆ ಬಂದೆ 24 ಗಂಟೆಯಲ್ಲಿ ಲೋಕಾಯುಕ್ತ ಇದನ್ನ ಎಸಿಬಿ ರದ್ದು ಮಾಡ್ತೀವಿ, ಯಾಕೆ ಮಾಡ್ಲಿಲ್ಲ? ಯಾಕ್ರಿ ಮಾಡ್ಲಿಲ್ಲ? ಸುಮ್ನೆ ಏನೋ ಮಾತಾಡ್ತಾರೆ, ಮಾತಾಡ್ಬೇಕು ಮಾತಾಡ್ತಾರೆ. ಈಗ ಸಿಕ್ಕಾಕೊಂಡಿದಾರಲ್ಲ, ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡಿದಾರಲ್ಲ, ಅದಕ್ಕೆ ಇವನ್ನೆಲ್ಲ ಹೇಳೋದು ಆ ಮುಚ್ಕೊಳಕ್ಕೆ, ಭ್ರಷ್ಟಾಚಾರ ಮುಚ್ಕೊಳ್ಳಿಕ್ಕೆ. ಏನ್ ಮಾಡ್ಲಿಕ್ಕೆ? ಮುಚ್ಕೊಳ್ಳಿಕ್ಕೆ ಮಾಡಿದೆ. ನೋಡಪ್ಪ, ನಾನು ನಾವ್ ಯಾರಿಗೂ ತಪ್ಪಿತಸ್ಥರಿಗೆ ಸಹಾಯ ಮಾಡೋ ಪ್ರಶ್ನೆನೇ ಇಲ್ಲ. ಯಾರು ಭ್ರಷ್ಟಾಚಾರ ಮಾಡಿದ್ರು ಮಾಡಿದಾಗೆ ಭ್ರಷ್ಟಾಚಾರ ಭ್ರಷ್ಟಾಚಾರ. ಇನ್ನೊಂದು 40% ಕಮಿಷನ್ ಸರ್ಕಾರ ಅಂತ ಹೇಳಿ ಆರೋಪ ಮಾಡ್ತಾರೆ, ಆದ್ರೆ ಈಗ ಲೋಕಾಯುಕ್ತದಲ್ಲಿ ಕೇಸ್ ಮಾಡಿ ಅದನ್ನ ತನಿಖೆ ಮಾಡಿಸಬಹುದಿತ್ತಲ್ಲ, ದಾಖಲೆಗಳಿಲ್ಲ, ಸುಮ್ನೆ ರಾಜಕೀಯ ಆರೋಪ ಮಾಡ್ತಾ ಇದ್ದಾರೆ. ಆಯ್ತು, ನಿಮ್ಮ ನರೇಂದ್ರ ಮೋದಿ ಅವ್ರು ಬಂದು ನನಗೆ 10% ಸರ್ಕಾರ ಅಂದ್ರಲ್ಲ, ಯಾವ ದಾಖಲಾತಿ ಕೊಟ್ಟಿದ್ರಪ್ಪ? ಯಾವ ದಾಖಲಾತಿ ಕೊಟ್ಟಿದ್ರಿ ಕೇಳುವರ ಅದನ್ನ? ಆ ಕಟೀಲ್ಗೆ ಕೇಳ ಮರಯ್ಯ, ನಿಮ್ ನರೇಂದ್ರ ಮೋದಿ ಅವರು 10% ಸರ್ಕಾರ ಸಿದ್ದರಾಮಯ್ಯಂದು ಅಂತ ಹೇಳಿದ್ರು 2018 ಅಲ್ವಾ? ಹಾಗೆ ಯಾವ ದಾಖಲಾತಿ ಕೊಟ್ಟಿದ್ರು? ಕಟೀಲ್ ಎಲ್ಲಿದ್ದಾಗ? ಹಾಗೆ ಯಡಿಯೂರಪ್ಪ ಅಧ್ಯಕ್ಷ ಇದ್ರು ಅಲ್ವಾ? ಇವ್ರು ಹೇಳಿಸಿದ್ದದಲ್ವಾ? ನರೇಂದ್ರ ಮೋದಿ ಅವ್ರ ಕೈಲಿ ಹೇಳಿಸಿದವ್ರು ಯಾರ್ರೀ? ನಡಿ ಮತ್ತೆ.